ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಆನೆ ಕುದುರೆ ಭಂಡಾರವಿರ್ದೊಡೆಯನು, ತಾನುಂಬುವ ಪಡಿಯಕ್ಕೆ ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚೆ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೆವನೊಪ್ಪುದೋ, ಕೈವಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ, ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಥೇಳಿ ಮೋಳಿಗೆಯ ಮಾರಯ್ಯ ಅನ್ನುವಂತಹ ಒಬ್ಬ ಶರಣರು ಸುಂದರವಾದಂತಹ ಒಂದು ವಚನವನ್ನು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರಂದ್ರೆ, ಆನೆ ಕುದುರೆ ಭಂಡಾರ ದುಡ್ಡು ಭಾಳ ಐತಂತೇಳಿ ಕರೆ ಕೆಲವು ಮಂದಿ ಕೊಚ್ಚಗೋತಿರ್ತಾರೆ. ತಮ್ಮ ಶ್ರೀಮಂತಿಕೆ ಏನು ಹೇಳ್ತಿರ್ತಾರೆ ಅವ್ರು ಏನಂತಂದ್ರೆ, ಒಂದು ಉದಾಹರಣೆ ಕೊಡ್ತಾರೆ ಏನಂತಂದ್ರೆ, ಗುರುನಾನಕರು ಒಂದು ಸಾರಿ ಒಬ್ಬ ಭಕ್ತನ ಮನೆಗೆ ಪ್ರಸಾದಕ್ಕೆ ಹೋಗಿದ್ದರು. ಆ ಭಕ್ತ ದೊಡ್ಡ ಶ್ರೀಮಂತ ಇದ್ದ, ಭಾಳ ಅವರಿಗೆ ದೈನಾಸ ಬೀಳ್ತಿದ್ದ. ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕ್ರಿಪ್ಪ ಅಂಥೇಳಿ ಆವಾಗ ಗುರುನಾನಕರು ಒಂದು ದಿವಸ ಅವನ ಮನೆಗೆ ಹುಟ್ಟಕ್ಕೆ ಹೋದರು. ಅವನು ಮನೆ ಹೊರಗಿಂದ ನೋಡ್ತಾರೆ, ಮ್ಯಾಲ ಒಂದು 100-150 ಪತಾಕಿಗಳನ್ನು ಹಾಕಿದ್ದ ಮನೆ ಮ್ಯಾಲ. ಆವಾಗ ಗುರುಗಳಿಗೆ ಎಷ್ಟು ಸಂತೋಷ ಆತಂದ್ರೆ, ಒಂದು ಪತಾಕಿಯನ್ನು ಸಹಿತ ಹಾರಿಸೋದಿಲ್ಲ ಯಾರೂ ಮನೆ ಮೇಲೆ. ಅಂಥದ್ರೊಳಗೆ 100 ಮ್ಯಾಲ ಪತಾಕಿ ಅದಾವು, ಇವೇನೋ ಒಂದು ಸ್ವಲ್ಪ ವಿಶೇಷನ ಅದ ನಿಂದ್ರಂಥೇಳಿ ಗುರುನಾನಕರು ಒಳಗೆ ಹೋದ್ರಂತೆ ಪಂಚಪಕ್ವಾನ್ನಗಳನ್ನು ಮಾಡಿಟ್ಟಿದ್ದ. ಗುರುನಾನಕರು ರಸಗುಲ್ಲ ಭಾಳ ಪ್ರೀತಿಯಿಂದ ತಿಂತಿದ್ರಂಥವ್ರು. ಅಲ್ಲಿ ಪಂಜಾಬ್ ಕಡೆ ರಸಗುಲ್ಲ ಭಾಳ ಮಾಡೋ ಪದ್ಧತಿನೂ ಐತಿ, ಅದನ್ನು ಭಾಳ ಪ್ರೀತಿಲಿ ತಿಂತಿದ್ರಂಥ. ಎಷ್ಟು ಥರದ ರಸಗುಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡಿಸಿಟ್ಟಿದ್ದವ ಶ್ರೀಮಂತ. ಪಾದಪೂಜೆ ಅದು ಎಲ್ಲ ಮುಗಿತು, ಗುರುಗಳು ಕುಂತಿದ್ರು. ಗುರುಗಳು ಇನ್ನೇನು ಪ್ರಸಾದ ಸ್ವೀಕಾರ ಮಾಡಬೇಕು ಅನುಗುಡ್ದ ಅವನ್ನ ಒಂದು ಮಾತು ಕೇಳಿದ್ರು ಅವರು ಏನಂತಂದ್ರೆ, ಅಲ್ಲಪ್ಪ ಮತ್ತು ನಿನ್ನ ಮನೆ ಮ್ಯಾಲೆ ಅಷ್ಟು ಪತಾಕಿಗಳನ್ನು ಯಾಕೆ ಹಾರಿಸಿದಿಪ್ಪ ಧ್ವಜಗಳನ್ನು ಅಂತ ಕೇಳಿದರು. ಆವಾಗ ಆ ಶ್ರೀಮಂತ ಹೇಳಿದ ಏನಂದ್ರೆ, 1 ಕೋಟಿ ರೂಪಾಯಿಗೆ ಒಂದು ಪತಾಕಿ ಅಂತ, ಎಷ್ಟು ಕೋಟಿ ರೂಪಾಯಿ ನನ್ನ ಕಡೆ ಅದಾವಲ್ರಪ್ಪ, ಅಷ್ಟು ಪತಾಕಿ ಹರಿಸಿದೇನ್ರಿ ಅಂದವ. ನನ್ನ ಹಂತಕ್ಕೆ ಇವತ್ತು 130 ಕೋಟಿ ರೂಪಾಯಿ ಐತ್ರಿಪ್ಪ, ಅದಕ್ಕಾಗಿ ಅಷ್ಟು ಧ್ವಜ ಹರಿಸಿದೇನ್ರಿ ಮ್ಯಾಲ ಅಂದವ. ಗುರುನಾನಕರಿಗೆ ನಗಿ ಬಂತಂತ, ಎಂಥವ್ನ ಮನೆಗೆ ಬನ್ನಿಪ್ಪ ನಾ ಪ್ರಸಾದಕ್ಕೆ ಅಂತಂದರು. ಆ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತನ್ನುವಂಥ ಮನಸ್ಸನ್ನು ಅವರಿಗೆ ಕಡಿಮೆ ಆಗಿಬಿಡ್ತು. ಬಾಜುಕೊಬ್ಬ ಭಾಳ ಬಡವಿದ್ದ, ಅವ ಏನು ಮಾಡಿದ್ದ ಅಂತಂದ್ರೆ, ಅವು ಒಂದಿಷ್ಟು ರಸಗುಲ್ಲ ಮಾಡಿಟ್ಟಿದ್ದ. ಬಾಜುಕ್ ಹೆಂಗಿದ್ರು ಗುರುನಾನಕರು ಬರ್ತಾರೆ, ನಾನೂ ಒಂದಿಷ್ಟು ಅವ್ರಿಗೆ ಪ್ರಸಾದ ಕೊಟ್ರೆ ಆತು ಅಂಥೇಳಿ ಅವ ಲೆಕ್ಕ ಮಾಡ್ಕೊಂಡ ಅಲ್ಲೇ ಕಾಕೊಂತ ಕುಂತಿದ್ದ. ಗುರುನಾನಕರ ಈ ಶ್ರೀಮಂತನ ಮನೆ ಬಿಟ್ಟ ಆಚೆ ಕಡೆ ಅವನ ಮನೆಗೆ ಹೋಗಿಬಿಟ್ರಲ್ಲಿ ಬಡವನ ಮನೆಗೆ. ಅಲ್ಲಿ ಹೋಗಿ ಅವ ಎದುರಾಗಿ ಮಾಡಿಟ್ಟಿದ್ದ ರಸಗುಲ್ಲ ಅಂದ್ರೆ ಕೊಬ್ಬರಿ ಸೊಟ್ಟೆಯಾಗಿ ಮಾಡಿಟ್ಟಿದ್ರು. ಅವನು ಗುರುನಾನಕರು ಭಾಳ ಪ್ರೀತಿಯಿಂದ ಅವನು ತಿನ್ನಾಕತ್ರಂತ ಈ ಶ್ರೀಮಂತಗೆ ಒಂಥರ ಅನಿಸ್ತು, ಬಂಗಾರದ ಪಾತ್ರೆ ಒಳಗೆ ಎಷ್ಟು ಥರದ್ದು ಅದಾವೆ ಎಲ್ಲ ಥರದ ರಸಗುಲ್ಲ ನಾ ಮಾಡಿಟ್ಟರು ಸಹಿತ ಗುರುಗಳು ಅವನು ಸ್ವೀಕಾರ ಮಾಡೋದು ಬಿಟ್ಟು ಇವ್ನು ಸೊಟ್ಟೆಯಾಗಿ ಮಾಡಿಟ್ಟಾನ ಇವನು ತಿನ್ನಾಕತ್ತಾರಲ್ಲ ಅಂತೇಳಿದು. ಗುರುಗಳ ಹಂತಕ್ಕೆ ಬಂದ, ನಮಸ್ಕಾರ ಮಾಡಿಯಪ್ಪ, ಬಂಗಾರದ ಪಾತ್ರೆ ಒಳಗಿನ ಬಿಟ್ಟು ಸೊಟ್ಟೆಗಿನೂ ಇಲ್ಲಿ ಬಂದು ಯಾಕೆ ತಿನ್ನಾಕತ್ತೀರಿ ಇವನು ಮನ್ಯಾಗ ಅಂತಂದ್ರವ್ರು. ಆವಾಗ ಗುರುನಾನಕರು ಒಂದು ಮಾತು ಹೇಳಿದ್ರಂತೆ, ಇವನು ತೊಗೊಂಡು ಅಲ್ಲೇ ಹೋಗೋ ನಡಿ ಅಂತ ಹೇಳಿಕಾರ, ಆ ಕೊಬ್ಬರಿ ಸೊಟ್ಟಿ ಏನು ಒಂದೆರಡು ರಸಗುಲ್ಲ ಇದ್ದು ಅವನು ತೊಗೊಂಡು ಆ ಶ್ರೀಮಂತನ ಮನೆಗೆ ಹೋದ್ರಂತೆ, ಆ ಬಡವಂದು ಏನು ರಸಗುಲ್ಲ ಇತ್ತಲ್ಲ ಅದನ್ನು ತೆಗೆದು ಹಿಂಡಿದ್ರಂತೆ ಸಕ್ರಿ ಪಾಕ ಬರ್ತಿತ್ತಂತೆ, ಶ್ರೀಮಂತಂದು ಏನು ರಸಗುಲ್ಲ ಇತ್ತಲ್ಲ ಅದನ್ನು ಮ್ಯಾಲೆ ಎತ್ತಿ ಹಿಂಡಿದ್ರಂತ ರಕ್ತ ಬೀಳಾಕತ್ತಂತ. ಅದನ್ನು ನೋಡಿ ಗುರುನಾನಕರು ಹೇಳಿದ್ರಂತ, ಇವ ಬಡವ ಬೆವರು ಸುರಿಸಿಕ್ಯಾರ ಏನು ಮಾಡಿದನಪ್ಪ ಅಂದ್ರೆ, ತನಗೆಷ್ಟು ಸಾಧ್ಯ ಇತ್ತೋ ಅಷ್ಟೇ ಸಂಪಾದನೆಯನ್ನು ಮಾಡಿ, ತನಗೆಷ್ಟು ಸಾಧ್ಯ ಇತ್ತೋ ಅಷ್ಟೇ ಪ್ರಸಾದವನ್ನು ತಯಾರು ಮಾಡಿ ನನಗೆ
ಅರ್ಪಣೆ ಮಾಡಿದನಪ್ಪ, ನೀನು ಇಷ್ಟು ಕೋಟಿ ರೂಪಾಯಿ ಗಳಿಸಿದಿಪ್ಪ ಅಂದ್ರೆ ಎಷ್ಟು ಅವ್ಯವಹಾರವನ್ನು ನೀ ಮಾಡಿದಿ, ಎಷ್ಟು ದುರ್ವರ್ತಿತನಾಗಿ ಈ ಸಮಾಜದಲ್ಲಿ ನಡ್ಕೊಂಡು ಈ ಸಂಪತ್ತು ಗಳಿಸಿದಿ ಅಂಥೇಳಿಕಾರ ಇದರೊಳಗೆ ಬೀಳುವಂಥ ರಕ್ತನ ಹೇಳಾಕತ್ತೈತಿಪ್ಪ. ಇಷ್ಟು ಸಂಪತ್ತು ನೀ ಗಳಿಸಿದೆಯಲ್ಲ, ಅಷ್ಟು ಮಂದಿ ರಕ್ತ ಹಿಂಡಿಕ್ಯಾರ ನೀ ಸಂಪತ್ತು ಗಳಿಸಿದಿಪ್ಪ, ಅದಕ್ಕೆ ನಿನ್ನ ಹಂತೆಕ್ಕೆ ಯಾಕೆ ಕುಣಬೇಕು, ಅದಕ್ಕಾಗಿ ಆ ಬಡವನ ಹಂತೆಕ್ಕೆ ಸೊಟ್ಟೆಗಿಂದ ತಿಂದು ತೃಪ್ತಿ ಪಟ್ಕೊನ್ನಿ ಅಂತ ಹೇಳಿದ್ರಂತ. ಅಂದ್ರೆ ನಮ್ಮದು ಸಂಪತ್ತು ಎಷ್ಟೈತಿ ಅದು ಸಂಬಂಧ ಅಲ್ಲ, ಆ ಸಂಪತ್ತನ್ನು ನಾವು ಹೆಂಗೆ ಗಳಿಸಿದೀವಿ ಅದು ಮುಖ್ಯ. ಅದಕ್ಕೆ ಅವ್ರು ಹೇಳ್ತಾರೆ ಏನಂದ್ರೆ, ಆನೆ ಕುದುರೆ ಭಂಡಾರವಿರ್ದೊಡೇನು, ತಾನು ಊಟ ಮಾಡೋದು ಎಷ್ಟಪ್ಪ, ಒಂದು ಮುಟ್ಗಿ ಅಕ್ಕಿ ಅನ್ನ ಉಂತಾನೋ, ಒಂದು ಆಕಳ ಹಾಲಾದ್ರೆ ಭಾಳ ಅದು, ನೀವು ಮಲ್ಕೊಳಕ್ಕೆ ಅರ್ಧ ಪಲಂಗ ಆದರೆ ಸಾಕಂತ ಯಾಕೆ ಆ ಶ್ರೀಮಂತಿಕೆ ಬಗ್ಗೆ ಹೇಳ್ತಿಪ್ಪ, ಅದನ್ನು ನೀ ಮೆಚ್ಚಿ ಕೆಡಕ್ಕೆ ಹೋಗಬೇಡ. ಈ ಶರೀರ ಏನೈತಲ್ಲ ನಿಂದಂತ ತಿಳ್ಕೊಂಡು ಇದು ಒಂದಿಲ್ಲ ಒಂದು ದಿವಸ ಭೂಮಿ ಪಾಲಿದ ಭೂಮಿ ಒಳಗೆ ಇದನ್ನು ಮನ್ನ ಮಾಡೇ ಬಿಡ್ತಾರೋ. ನಿನ್ನ ಬಂಗಾರದ ಒಡವೆಗಳು ಭಾಳ ಅದಾವ ಅಂತ ಹೇಳಿಕಾರ ನೀ ಏನು ತಿಳ್ಕೊಂಡಿಲ್ಲ, ಅವು ಯಾರ ಪಾಲಕ್ಕವು ಯಾರಿಗೆ ಗೊತ್ತ. ಕೈ ಹಿಡಿದಂಥ ಹೆಂಡತಿನೂ ಸಹಿತ ಮುಂದೆ ನೀವು ಹೋದ ಮೇಲೆ ಇನ್ನೊಬ್ಬನ ಮದುವೆ ಮಾಡಿಕೊಂಡು ಹೋಗಬಹುದು, ಪರರ ಸಂಘವನ್ನು ಮಾಡಬಹುದು. ನಿನ್ನ ಪ್ರಾಣ ಐತಲ್ಲ ಅದು ವಾಯುವಿನ ಸಂಘಪ ಅದು ವಾಯುವಿನ ಜೋಡಿ ಹೋಗಿಬಿಡ್ತೈತೆ ಅದರ ಪಾಲದು. ಅದಕ್ಕೆ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಥೇಳಿ ಮೂಳಿಗೆಯ ಮಾರಯ್ಯನವರು ಹೇಳಿದ್ರೆ ಹಂಗೆ ಸ್ವಲ್ಪ ಆ ವಚನವನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಮಾಡಿಬಿಟ್ರೆ ನಮ್ಮೊಳಗಿದ್ದಂಥ ಅಹಂಕಾರ, ಶ್ರೀಮಂತಿಕೆಯ ಅಹಂಕಾರ, ಸೌಂದರ್ಯದ ಅಹಂಕಾರ, ಅಧಿಕಾರದ ಅಹಂಕಾರ ಇವೆಲ್ಲ ಅದಾವಲ್ಲ ಒಂದು ಕ್ಷಣದೊಳಗೆ ಹೊಕ್ಕಾವ. ಅದಕ್ಕಾಗಿ ನಾವು ಎಷ್ಟು ನಿರಹಂಕಾರಿಗಳಾಗಿರ್ತೇವಲ್ಲ ಅಷ್ಟು ನಾವು ಪುಣ್ಯವನ್ನು ಗಳಿಸ್ಬೋದು, ಎಷ್ಟು ನಿರಹಂಕಾರಿಗಳಾಗಿರ್ತೇವಲ್ಲ ಅಷ್ಟು ನಾವು ಸುಖವನ್ನು ಅನುಭವಿಸ್ಬೋದು. ಇಷ್ಟು ಮಾತ್ರ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಸಿದ್ಧಾರೂಢ ಅಪ್ಪುಗಳು ಹುಬ್ಬಳ್ಳಿ ಒಳಗಿದ್ದಾಗ ಎಂತೆಂಥ ಲೀಲೆಗಳನ್ನು ಮಾಡಿದ್ರಂತ ಹೇಳಿಕಾರೆ ನಿಮಗೆ ಹೇಳ್ಕೋಂತ ಬರಾಕತ್ತನ್ನ. ಸಿದ್ಧಾರೂಢಪ್ಪುಗಳು ಎಷ್ಟು ದೊಡ್ಡವರಿದ್ರಂದ್ರೆ ಅವ್ರನ್ನ ಯಾರು ಬಂದು ದರ್ಶನ ಮಾಡ್ಕೊಳ್ತಿದ್ರಲ್ಲ, ಅವ ಎಂಥ ದುರಹಂಕಾರಿ ಇದ್ರೂ ಸಹಿತ ಅವ ಏನು ಮಾಡಿಬಿಡ್ತಿದ್ದ ಅಂತಂದ್ರೆ ಸಿದ್ಧಾರೂಢರ ಮುಂದೆ ಶರಣಾಗಿಬಿಡ್ತಿದ್ದ. ಅವ್ರ ದರ್ಶನದೊಳಗೆ, ಅವರ ಸ್ಪರ್ಶನದೊಳಗೆ, ಅವರ ಸಂಭಾಷಣೆ ಒಳಗೆ ಎಂಥ ಶಕ್ತಿ ಇತ್ತಂದ್ರೆ ಎಂಥ ಸೊಕ್ಕಿನ ಮನುಷ್ಯ ಇದ್ರೂ ಸಹಿತ ಸುಮ್ಮನೆ ಬಗ್ಗೆ ಅವ್ರ ಮುಂದೆ ನಿಂದಿರ್ತಿದ್ದ. ಅಷ್ಟು ಚೈತನ್ಯ ಆ ಸದ್ಗುರು ಸಿದ್ಧಾರೂಢರಲ್ಲಿ ಇತ್ತು. ಅದಕ್ಕಾಗಿ ಹುಬ್ಬಳ್ಳಿ ಅಂದರೆ ಕೈಲಾಸ ಆಗಿ ಹೋಗಿತ್ತು, ಸಿದ್ಧಾರೂಢ ಅಂದರೆ ಪರಮಾತ್ಮನಾಗಿದ್ದ, ಹುಬ್ಬಳ್ಳಿ ಅಂದರೆ ಕಲ್ಯಾಣವಾಗಿತ್ತು, ಸಿದ್ಧಾರೂಢನ ಬಸವನ್ನಾಗಿದ್ದ, ಹುಬ್ಬಳ್ಳಿಯನ ಶ್ರೀಶೈಲ ಆಗಿತ್ತು, ಸಿದ್ಧಾರೂಢನ ಮಲ್ಲಯ್ಯನಾಗಿದ್ದ, ಹುಬ್ಬಳ್ಳಿಯನ ಅಕ್ಕಲಕೋಟಿಯಾಗಿತ್ತು, ಸಿದ್ಧಾರೂಢನ ಶಿವಶರಣನಾಗಿದ್ದ ಅಂತ ಹೇಳಿಕಾರ. ಎಷ್ಟು ಸುಂದರವಾಗಿ ಭಕ್ತರು ಸಿದ್ಧಾರೂಢಪ್ಪನ ಕುರಿತು ವರ್ಣನೆಯನ್ನು ಮಾಡ್ತಾರಂತ. ಅಂತಹ ಸದ್ಗುರುನಾಥನ ಸ್ಮರಣೆಯನ್ನು ಮಾಡಬೇಕು, ಅವನ ಚಿಂತನೆಯನ್ನು ಮಾಡಬೇಕು, ಅವನ ನಾಮಸ್ಮರಣೆಯನ್ನು ಮಾಡಬೇಕು, ಅವನನ್ನು ಗುಣಗಾನ ಮಾಡಬೇಕು, ಅವನ ಚರಿತ್ರವನ್ನು ಕೇಳಬೇಕು ಹೇಳಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಆಯಿತಂತ ನಡೆಸೀವಿ. ಸಿಕ್ಕವ್ರಿಗೆ ಹೇಳೋಕ್ಕೂ ಆಗೋದಿಲ್ಲ, ಸಿಕ್ಕವ್ರಿಗೆ ಕೇಳೋಕ್ಕೂ ಆಗೋದಿಲ್ಲ, ಇಷ್ಟು ಮಾತ್ರ ತಿಳ್ಕೊಳ್ಳೋನು. ಸಿದ್ಧಾರೂಢ ಅಪ್ಪುಗಳು ಉಜ್ಜನ್ನವ್ರ ಲಕ್ಷ್ಮಮ್ಮ ತಾಯಿ ಹಂಗೆ ಸಿದ್ಧಾರೂಢರನ್ನು ಸಾಕಿದ್ಲಂತ ನಿಮಗೆ ಹೇಳಿದನ್ನ. ಉಜ್ಜನ್ನವ್ರ ಭೀಮಣ್ಣ ಮತ್ತು ಉಜ್ಜನ್ನವ್ರ ಲಕ್ಷ್ಮಮ್ಮ ಅವರಿಬ್ಬರು ಸಿದ್ಧಾರೂಢ ಅಪ್ಪುಗಳನ್ನು ತಂದೆ ತಾಯಿ ಹಂಗೆ ಸಾಕಿದ್ರು. ಆವಾಗ ಸಿದ್ಧಾರೂಢರು ಹೇಳಿದ್ರಂತ, ನಾನು ನಿಮ್ಮ ಮಗ ಆದ್ರೂ ಸಹಿತ ಉಜ್ಜನ್ನವ್ರ ಲಕ್ಷ್ಮಮ್ಮ ತನ್ನ ವಂಶವನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಸಂಬಂಧಿಕರೊಳಗನ ಸಿದ್ದಪ್ಪನನ್ನು ಏನು ಮಾಡಿದ್ಲು ಅಂತಂದ್ರೆ ಉಜ್ಜನ್ನವ್ರ ಸಿದ್ದಪ್ಪನನ್ನು ದತ್ತಕ್ಕೆ ತೊಗೊಂಡ್ರಿ, ತನ್ನ ತಮ್ಮನ ಮಗನನ್ನು ದತ್ತಕ್ಕೆ ತೊಗೊಂಡ್ಲು ಉಜ್ಜನ್ನವ್ರ ಲಕ್ಷ್ಮಮ್ಮ ಅವರ ಸಿದ್ದಪ್ಪ, ಉಜ್ಜನ್ನವ್ರ ಸಿದ್ದಪ್ಪ. ಆ ಉಜ್ಜನ್ನವ್ರ ಸಿದ್ದಪ್ಪನವ್ರನ್ನ ಸದ್ಗುರು ಗುರುನಾಥಾರೂಢರ ತಂದೆಯವರು, ಸದ್ಗುರು ಗುರುನಾಥಾರೂಢರ ತಾಯಿ ಕೋಟೂರಕ್ರಿ.
ಆ ಕೋಟೂರಿನಿಂದ ಉಜ್ಜನ್ನವರ ತಾಯಿಯನ್ನು ಸಿದ್ದಪ್ಪೂರಿಗೆ ಲಗ್ನ ಮಾಡ್ಕೊಂಡು ಬಂದಿದ್ದರು. ಅವ್ರಿಗಿನ ಗುರುನಾಥಾರುಡಪ್ಪುಗಳು ಹುಟ್ಟಿ ಬಂದಿದ್ದರು. ಉಜ್ಜನ್ನವರ ಸಿದ್ದಪ್ಪನ ಮಗನ ಸದ್ಗುರು ಗುರುನಾಥಾರುಡ್ರು. ಸಿದ್ದಪ್ಪ ಎಷ್ಟು ಭಕ್ತಿ ಇದ್ದ ಉಜ್ಜನವರು ಸಿದ್ದಪ್ಪ ಗುರುನಾಥಾರುಡ್ರ ತಂದೆ ಸಿದ್ಧಾರುಡ್ರ ಮೇಲಂತ ಒಂದು ಸಣ್ಣ ದೃಷ್ಟಾಂತವನ್ನು ನೋಡಿ, ಆದಂತಹ ಘಟನೆಯನ್ನು ನೋಡಿ ತಿಳ್ಕೊಳ್ಳೋಣ ನಾವು. ಕೈಲಾಸ ಮಂಟಪ ಕಟ್ಟಡ ಮುಗಿದ ಮೇಲೆ ಮ್ಯಾಲೆ ಸಿದ್ಧಾರುಡ್ರು ಕುಂದಿರ್ತಿದ್ರು. ಮಹಾಕಿರೀಟ ಪೂಜೆಯನ್ನು ಮಾಡಿದ ಕೂಡಲೇ ಆವಾಗಿನ ಕಾಲಕ್ಕೆ ಲೈಟ್ ಇರಾಕಿಲ್ಲ ರೀ. ಏನು ಮಾಡ್ತಿದ್ರಂದ್ರೆ ಒಂದು ದೊಡ್ಡದು ಕನ್ನಡಿತ್ತಂತ. ಆ ಕನ್ನಡಿ ಇಬ್ಬರಿಗೆ ಹೊರಲಾರದಂಥ ಕನ್ನಡಿ ಉಜ್ಜನ್ನವರು ಸಿದ್ದಪ್ಪ ತಾಣ ಹೊತ್ಕೊಂಡು ನಿಂದ್ರವಂತ ನಂದು ಸೇವಾ ಆಗ್ಬೇಕಪ್ಪ ಗುರುವಿನ ಸೇವಾ ಅಂತೇಳಿಕಾರ. ಉಜ್ಜನ್ನವರು ಸಿದ್ದಪ್ಪ ಅದನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ನಿಂದಿರಬೇಕು. ಎರಡು ಬ್ಯಾಟ್ರಿ, ಆ ಬ್ಯಾಟ್ರಿ ಏನು ಮಾಡೋದಂತಂದ್ರೆ ಆ ಕನ್ನಡಿ ಮೇಲೆ ಹೊಡೆಯೋದು. ಆ ಕನ್ನಡಿಯಿಂದ ಹೋದಂಥ ಪ್ರತಿಬಿಂಬ ರಿಫ್ಲೆಕ್ಷನ್ ಏನಾಗೋದಂತಂದ್ರೆ ಮ್ಯಾಲೆ ಕೈಲಾಸ ಮಂಟಪದ ತುಂಬ ಬೀಳೋದದು. ಆವಾಗ ಸಿದ್ಧಾರುಡ್ರು ಬಹಳ ಸುಂದರವಾಗಿ ಅವರ ಪೂಜೆ ಕಾಣಿಸ್ತಿತ್ತು. ದಿನ ಸಾಯಂಕಾಲದ ಪೂಜೆಗೆ ಏನು ಮಾಡೋದಪ್ಪ ಅಂತಂದ್ರೆ ಅದನ್ನು ಹೊತ್ಕೊಂಡು ತಾವು ಒಬ್ಬ ನಿಂದರು ತಲೆ ಮೇಲೆ, ಅದರ ಮ್ಯಾಲೆ ಬ್ಯಾಟ್ರಿ ಬಿಡೋದು. ಆ ಬ್ಯಾಟ್ರಿಯಿಂದ ಅದರದ್ದು ಪ್ರತಿಬಿಂಬ ಹೋಗಿ ಸಿದ್ಧಾರುಡ್ರ ಮೇಲೆ ಬೀಳಬೇಕು. ಅಂಥದ್ದು ಒಂದು ಪದ್ಧತಿ ಇತ್ತು ಆವಾಗಿನ ಕಾಲಕ್ಕೆ. ಎಂಥ ಆರಾಮಿಲ್ಲಪ್ಪ ಅಂದ್ರೂ, ಎಷ್ಟು ಇವತ್ತು ಜ್ವರ ಬಂದವಪ್ಪ ಅಂದರೂ ಸಹಿತ ಉಜ್ಜನ್ನವರು ಸಿದ್ದಪ್ಪ ತಾನ ಹೊತ್ಕೊಂಡು ನಿಂದ್ರವಂಥದ್ದು ನನ್ನ ಸೇವಾ ಇದಂತ ಹೇಳಿಕಾರ. ಅಷ್ಟು ಭಕ್ತಿ ಸಿದ್ಧಾರುಡ್ರ ಮೇಲೆ. ಒಂದು ದಿವಸ ಏನಾಯ್ತು ಅಂದ್ರೆ ಪಡದೆ ಇಳಿಸಿ ಕೈಲಾಸ ಮಂಟಪದೊಳಗೆ ಒಳಗೆ ಸಿದ್ಧಾರುಡ್ರನ್ನ ಕುಂಡ್ರಿಸಿ ವಿಶೇಷ ಅಲಂಕಾರವನ್ನು ಮಾಡಾಕತ್ತಿದ್ರು. ಹೊರಗೆ ಇನ್ನೇನು ಆ ಕನ್ನಡಿ ಹೊತ್ಕೋಬೇಕು ಅಂತ ಹೇಳಿಕಾರ ತಯಾರಿ ನಡೆಸಾಕತ್ತಿದ್ದು ಉಜ್ಜಣ್ಣವ್ರ ಸಿದ್ದಪ್ಪ. ಮ್ಯಾಲೇನು ಕಾಜಿನ ಜೂಮರ್ಗಳು ಕಟ್ಟಿದ್ರಲ್ಲ ಕೈಲಾಸ ಮಂಟಪದೊಳಗೆ ಕಾಜಿನ ಜೂಮರ, ಅದರೊಳಗಿಂದು ಒಂದು ಕಾಜಿನ ಜೂಮರ್ ಹೆಂಗೋ ಏನೋ ಅದು ಬಿತ್ತು. ಯಾರ ಮೇಲೆ ಬಿತ್ತಪ್ಪ ಅಂದ್ರೆ ಉಜ್ಜಣ್ಣವರು ಸಿದ್ದಪ್ಪನ ತಲೆ ಮೇಲೆ ಬಿತ್ತದು. ತಲೆ ಮೇಲೆ ಬಿದ್ದರೆ ಹೆಂಗಾಗಿತ್ತಂದ್ರೆ ಕೊಡ್ಲಿಲೇ ಕಡದಂಗಾಗಿತ್ತಂತ ನೆತ್ತಿ ಮೇಲೆ. ಕಾಜಿಂದ ಜೂಮರ್ ಬಿದ್ದರೆ ಏನಾಗಿರಬಾರ್ದಂತ ನೆತ್ತಿಗೆ ಕೊಡ್ಲಿಲೇ ಕಡದಂಗಾಗಿತ್ತಂತ. ಚಕ್ರ ಬಂದಂಗೆ ಆಕತ್ತು, ಹಂಗೆ ರಕ್ತ ಹರಿತಿತ್ತು. ಅಷ್ಟರೊಳಗೆ ಮ್ಯಾಲಪ್ಪನ ಕೈಲಾಸ ಮಂಟಪದ ಪೂಜಾಕ್ಕೆ ಅಡ್ಡಾಗೋದು ಬೇಡ ಅಂಥೇಳಿ ಉಜ್ಜಣ್ಣವರು ಸಿದ್ದಪ್ಪ ಏನು ಮಾಡಿಬಿಟ್ಟ ಅಂತಂದ್ರೆ, ಬಡ ಬಡ ಹೋದವನ ದೊಡ್ಡದೊಂದು ರುಮಾಲ ತೊಗೊಂಡವನ ಒಳಗೆ ಒಂದಿಷ್ಟು ತಿಕ್ಕೆ ತಪ್ಪಲ ಇಟ್ಟಕ್ಯಾರ ಹೆಂಗೆ ಮಾಡಿದ ಅಂತಾರೆ. ಬಿಗಿದು ಕಟ್ಟಿದಂತ ಹೆಂಗೆ ಬಿಗಿದು ಕಟ್ಟಿದಂದ್ರೆ ಒಂದು ಹನಿ ರಕ್ತ ಸಹಿತ ಕಂಡಿರಬಾರ್ದು. ಹಂಗೆ ಅದನ್ನು ಬಿಗಿದು ಕಟ್ಟಿ ಮತ್ತು ತಾನ ಹೊತ್ಕೊಂಡು ನಿಂತಂತ. ಮಂದಿ ಹೇಳಾಕತ್ತಾರೆ ಇವತ್ತೊಂದು ದಿವಸ ನೀವು ಬೇಡ್ರಿಪ್ಪ ಅಂದರು, ಏ ಬೇಡ ಅಪ್ಪಗೆ ಹೇಳಿಗಿಳಿಯರು ಎಲ್ಲರೇ, ಮತ್ತು ಅವ್ಗೆ ಹೇಳಕ್ಕೆ ಹೋಗ್ಬೇಡ್ರಿ ಸಿದ್ದಪ್ಪ ಸಿದ್ಧಾರುಡ್ರಿಗೆ ಹೇಳಬೇಡ್ರಿ, ನನ್ನ ಸೇವಾ ನಾ ಮಾಡಬೇಕಾಗಿತ್ತು ಅಂತೇಳಿಕಾರ. ತಲೆಗೆ ಮತ್ತು ರುಮಾಲು ಕಟ್ಕೊಂಡಿಕ್ಯಾರ, ಮತ್ತು ಇಬ್ಬರಕ್ಕೆ ಹೊರಲಾರದಂಥ ಕಾಜಿನ ಒಂದು ಕನ್ನಡಿಯನ್ನು ತಾವ ಹೊತ್ಕೊಂಡು ನಿಂತರಂತ ಉಜ್ಜನ್ನವರು ಸಿದ್ದಪ್ಪನವರು. ಆವಾಗ ಸಿದ್ಧಾರುಡಪ್ಪಗಳದು ಕೈಲಾಸ ಮಂಟಪ ಪೂಜಾಕ್ಕೆ ಪಡೆದೇ ತೆಗೆದ್ರು. ಪಾರ್ವತೀಪತೆ ಶಿವಹರ ಹರ ಮಹಾದೇವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಹೇಳ್ಕರ ಪಡೆದೇ ತೆಗೆದ್ರು. ಮಹಾಮಂಗಳಾರತಿ ನಡೆದೈತಿ. ಸಿದ್ಧಾರುಡಪ್ಪುಗಳು ಉಜ್ಜಣ್ಣವ್ರ ಸಿದ್ದಪ್ಪನ ಕಡೆನೇ ನೋಡಾಕತ್ತಾರ. ಸಿದ್ಧಾರುಡ್ರ ಕಣ್ಣಾಗ ನೀರು ಹೊಂಟೈತಿ, ಕಿರೀಟ ಪೂಜಾ ಮಾಡಿದಾರೆ ಕಣ್ಣಾಗ ನೀರು ಹೊಂಟೈತಿ. ಏನು ಪಾಯಮ ಸಿದ್ದಪ್ಪ ಅಂತ ಹೇಳ್ಕರ ಕಿರೀಟ ಪೂಜಾ ಮುಗಿದ ಪಡೆದೆ ಇಳಿಸ್ಗುಡ್ದ ಬಡ ಬಡ ತಾವ ಕಿರೀಟ ತೆಗೆದಿಟ್ಟವರ ಲಘು 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 ಅಲಂಕಾರ ಬಿಚ್ಕೊಂಡು ಅವ್ರನ್ನ ಓಡ್ಕೊಂತ ಬಂದ್ರಂತ ಕೈಲಾಸ ಮಂಟಪದಿಂದ ಹಿಂದಿನ ಭಾಗಲಿಂದ ತೆಳಗಿಳಿದು ಓಡಿ ಬಂದ್ರಂತ ಯಾರು ಅಂತೇಕಂದ್ರೆ ಸಿದ್ದಪ್ಪನಂತೇಕ. ಸಿದ್ದಪ್ಪ ಅಷ್ಟೊತ್ತಿಗೆ ಆಗಲೇ ತಲೆ ಚಕ್ರ ಬಂದಂಗೆ ಆಗಿ ಕುಂತಿದ್ದ. ಅವನ ತಲೆ ತಮ್ಮ ತೊಡಿ ಮೇಲೆ ಇಟ್ಕೊಂಡಿಕ್ಕಾರ ಕೈಯಾಡಿಸಂತಿದ್ರಂತ. ಏನಪ್ಪ ಸಿದ್ದಪ್ಪ ಎಂಥ ಹುಚ್ಚದಿ ನೀನು, ಇಷ್ಟು ಗಾಯ ಆಗೈತಿ ನಿನಗೆ ಅಂಥದ್ರೊಳಗೆ ಇದನ್ನು ಹೊತ್ಕೊಂಡು ನಿಂತಲೋ ಮತ್ತು ಅಂದ್ರಂತ. ಅಯ್ಯಪ್ಪ ಈ ಶರೀರ ಇವತ್ತೈತಿ ನಾಳೆ ಇಲ್ಲ, ಇನ್ನು ಎಷ್ಟು ದಿವಸ ಬದುಕಿದ್ರೂ ಸಹಿತ ಒಂದು ದಿವಸ ಮಣ್ಣಾಗ ಮಣ್ಣಾಗಿ ಹೊಕ್ಕತ್ತೆಪ್ಪ. ಅಷ್ಟರೊಳಗೆ ನಿನ್ನ ಸೇವಾ ಮಾಡೇ ಇದು ಹೋಗ್ಬೇಕಂತೇಳಿ ನನ್ನ ಆಸೆ ಐತಿ. ಇವತ್ತು ನನ್ನ ತಲೆಗೆ ಬರೀ ಪೆಟ್ಟು ಹತ್ತೈತೆಪ್ಪ, ನನ್ನ ತಲೆನ ಕಡ್ದು ಹೋದರೂ ಸಹಿತ ನಾನು ಜೀವಿದ್ರೆ ಮಾತ್ರ ನಿನ್ನ ಸೇವಾನ ಮಾಡ್ಕೊತ ಸಾಯಾವಣ ಅಂತ ಹೇಳಿಕಾರ. ಸಿದ್ಧಾರುಡ್ರಿಗೆ ಉಜ್ಜನ್ನವರು ಸಿದ್ದಪ್ಪ ಹೇಳಿದ್ದಂತ ಅದನ್ನು ನೋಡಿ ಸಿದ್ಧಾರುಡ್ರ ಅವನ ತಲೆ ಮೇಲೆ ಕೈಯಾಡಿಸುವಂತ ಅವ್ಗೆ ವಿಭೂತಿಯನ್ನು ಹಚ್ಚಿ, ನೋಡಪ್ಪ ಇವತ್ತು ಸಿದ್ಧಾರುಡನ ಕೀರ್ತಿ
ಜಗತ್ತಿನ ತುಂಬ ಹಬ್ಬೇತಿ ಯಾಕಪ್ಪ ಅಂದ್ರೆ ನಿಮ್ಮಂತಹ ಭಕ್ತರನ್ನು ನಾ ಪಡ್ಕೊಂಡೇನೆ ಅದಕ್ಕೆ ಅಂಥೇಳಿ ಕರೆಸಿದ್ದಾರಡ್ರು. ಆನಂದದಿಂದ ಅವನ ಕೈಯಾಡಿಸುವಂತ ಅಲ್ಲೇ ಕುಂತ್ರಂತೆ. ಅಲ್ಲೇ ಅವಾಗ ಊಟ ತರಿಸ್ಕ್ಯಾರ ತಮ್ಮ ಕೈಯಾರ ತುತ್ತು ಮಾಡಿ ಉಣಿಸಿ ಇವತ್ತೊಂದು ದಿವಸ ಇಲ್ಲೇ ಮಲ್ಕೋಣಿ ಅಂಥೇಳಿಕಾರ ತಮ್ಮ ಹಂತೇಕನ ಮಲಗಿಸ್ಕೊಂಡ್ರಂತೆ. ಬೆಳಗಾಗೋ ಮಠ ಅಂತಂದ್ರೆ ಅವನ ಗಾಯ ಎಷ್ಟೋ ಕಡಿಮೆ ಆಗಿತ್ತಂತೆ. ಮುಂದೆ ನಾಲ್ಕು ದಿವಸನೊಳಗೆ ಸಂಪೂರ್ಣವಾಗಿ ಆ ಗಾಯ ಮಾದಕ್ಯಾರ ಮತ್ತೂ ಸಿದ್ಧಾರೂಢರ ಸೇವಾಕನ ನಿಂತಿದ್ದ ಅಂತ ಹೇಳ್ತಾರೆ. ಅದಕ್ಕಾಗಿ ಸಿದ್ಧಾರೂಢರ ಸೇವೆಯನ್ನು ಎಷ್ಟು ಭಕ್ತಿಯಿಂದ ಮಾಡಿದ್ರೆ ಎಲ್ಲರೂ ಸಿದ್ಧಾರೂಢರ ಒಂದು ಸೇವೆಯನ್ನು ಹೆಂಗೆ ಮಾಡ್ತಿದ್ರಪ್ಪ ಅಂದ್ರೆ ಯಾವುದೇ ಅಪೇಕ್ಷೆ ಇರಲಾರ್ದ ನಿರಪೇಕ್ಷ ಭಾವದಿಂದ ಸಿದ್ಧಾರೂಢ ಅಜ್ಜಂದ ಸೇವಾ ಮಾಡ್ತಿದ್ರು. ಅದಕ್ಕೆ ಉಜ್ಜನ್ನವರು ಸಿದ್ದಪ್ಪ ಹೆಂಗೆ ಸಿದ್ಧಾರೂಢರ ಪ್ರೀತಿಗೆ ಪಾತ್ರನಾದ ಹಂಗೆ ನಾವೂ ಸಹಿತ ನಮ್ಮ ಜೀವನದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಹಿತ ಅವನ ಸೇವಾ ಮಾತ್ರ ಬಿಡೋದು ಬೇಡ, ಅದೇ ರೀತಿಯಾಗಿ ಅವನ ಪ್ರೀತಿಗೆ ಪಾತ್ರರಾಗೋಣ ಅಂಥೇಳಿ ಬೇಡಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ.